ಹಾಯ್, ಎಲ್ರಿಗೂ ನಮಸ್ಕಾರ. ನಿನ್ನೆ ವಿಡಿಯೋ ಒಂದು ರಂಗೋಲಿ ಆಗಿತ್ತು, ಮತ್ತು ಇವತ್ತು ಇನ್ನೊಂದು ರಂಗೋಲಿ ಬರೆಯೋದು ಹೇಗೆ ಅಂತ ನೋಡೋಣ. ಹಾಗೆ ನಮ್ಮದೆಲ್ಲ ಫನ್ನೆಲ್ಲ ಕಂಟಿನ್ಯೂ ಆಯಿತು. ರಂಗೋಲಿ ಬರೀಬೇಕಾದ್ರೆ ಮೇಕಿಂಗ್ ವಿಡಿಯೋ ಏನು ಮಾಡಲಿಲ್ಲ, ಹಾಗೆ ಎಂಜಾಯ್ ಮಾಡಿದ್ವಿ. ನಿನ್ನೆ ಈ ರಂಗೋಲಿ ಬರೆದಿದ್ದು ನವ್ಯ, ಇವತ್ತು ರಂಗೋಲಿ ಬರೀತಾರದು ದಿವ್ಯ. ಓಕೆ, ರಂಗೋಲಿ ಶುರು ಮಾಡೋಣ. ಇದು ಕೂಡ ನಿನ್ನೆ ಥರನೇ ಸೇಮ್, ಹದಿನೈದು ಚುಕ್ಕಿಗಳನ್ನ ಫಸ್ಟ್ ಇಟ್ಕೋಬೇಕು ಒಂದು ಲೈನ್ಗೆ, ಅಂದರೆ ಸೆಂಟರ್ ಲೈನ್ಗೆ. ಆಮೇಲೆ ನೆಕ್ಸ್ಟು 14, 13 ಇದೇ ಥರ ಒಂದೊಂದೇ ಚುಕ್ಕಿ ಕಡಿಮೆ ಆಗ್ತಾ ಬರುತ್ತೆ. ಕೊನೆ ಲೈನ್ ಬಂದು 8 ಬರಬೇಕು. ನಿಮಗೆ ನಿನ್ನೆ ತೋರಿಸಿದೆ ಅದು ಹೇಗೆ ಅಂತ. ಇವಾಗಲೂ ಅದೇ ಥರ ಎರಡೆರಡು ಚುಕ್ಕಿ ಮಧ್ಯೆ ಒಂದೊಂದು ಚುಕ್ಕಿ ಇಟ್ಕೊಂಡು ಕಡಿಮೆ ಮಾಡ್ತಾ ಬರಬೇಕು. ಅದೇ ಥರ ಎರಡೂ ಸೈಡ್ಗೆ ಆ 15 ಚುಕ್ಕಿ ಇಟ್ಕೊಂಡಿರ್ತೀವಲ್ವಾ, ಆ 15 ಚುಕ್ಕಿಯಿಂದ ಮೇಲೆ ಮತ್ತು ಕೆಳಗಡೆ ಎರಡೂ ಸೈಡಲ್ಲೂ 8ರವರೆಗೂ ಕಡಿಮೆ ಆಗ್ತಾ ಬಂದು ಲಾಸ್ಟ್ ಲೈನ್ಗೆ ಎಂಡ್ ಮಾಡಬೇಕು. ಇವಾಗ ಇದು ಲಾಸ್ಟ್ ಲೈನ್, ಇನ್ನೇನು ಮುಗೀತು ಚುಕ್ಕಿ ಇಟ್ಟಿದ್ದು. ಇವಾಗ ಇದು ಕಂಪ್ಲೀಟ್ ಆಗಿದೆ ನೋಡಿ. ಈ ಥರ ಮಧ್ಯದಲ್ಲಿ ಲೈನ್ ಇದೆಯಲ್ಲ, ಆ ಥರ ದಪ್ಪ ದಪ್ಪ ಚುಕ್ಕಿನೂ ಇಟ್ಕೋಬಾರ್ದು, ತುಂಬ ಚಿಕ್ಕಕ್ಕೂ ಇಟ್ಕೋಬಾರ್ದು. ಯಾಕೆಂದರೆ ನಾವು ಗೊತ್ತಾಗಬೇಕು ಅಲ್ಲಿ ಚುಕ್ಕಿ ಇದೆ ಅಂತ, ಅಟ್ಲೀಸ್ಟ್ ರೆಫ್ರೆನ್ಸಿಗೆ ಇಡೋದಲ್ವಾ. ಹಾಗಾಗಿ ತುಂಬ ದಪ್ಪನೂ ಬೇಡ, ಚಿಕ್ಕಕ್ಕೂ ಬೇಡ. ಇವಾಗ ರಂಗೋಲಿ ಇಡೋಕ್ಕೆ ಶುರು ಮಾಡೋಣ. ದಿವ್ಯ ಸೆಂಟರಿಂದನೇ ಶುರು ಮಾಡ್ತಾ ಇದ್ದಾಳೆ. ಇವಾಗ ಮಧ್ಯ ಚುಕ್ಕಿ ನೋಡಿದ ತಕ್ಷಣ ಗೊತ್ತಾಗಿಲ್ಲ ಅಂತ ಅಂದರೆ ಆ ಕಡೆ ಈ ಕಡೆ ಕೌಂಟ್ ಮಾಡಿಕೊಂಡು ನಾವು ಮಧ್ಯ ಚುಕ್ಕಿನ ಗುರುತು ಮಾಡ್ಕೋಬಹುದು. ಹೇಗೆ ಅಂದರೆ ಮಧ್ಯದ ಲೈನಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ 7 ಉಳಿಬೇಕು, ರೈಟ್ ಸೈಡಲ್ಲಿ 7 ಉಳಿಬೇಕು. 1, 2, 3, 4, 5, 6, 7 ಸೊ ಈ ಕಡೆ ಲೆಫ್ಟಲ್ಲೂ 7 ಇದೆ. ಸೊ ಮಧ್ಯ ಚುಕ್ಕಿ 8 ಬಂದಿದೆಯಲ್ಲ, ಅದೇ ಸೆಂಟರು. ಇವಾಗ ರಂಗೋಲಿನ ಶುರು ಮಾಡೋಣ. ಇವಾಗ ಆ ಚುಕ್ಕಿಯಿಂದ 3, 3ನ ಜಾಯಿನ್ ಮಾಡಬೇಕು. ಆ ಚುಕ್ಕಿ ಸೆಂಟರ್ಗೆ ಬರಬೇಕು, ಸುತ್ತ ಇರೋ ಚುಕ್ಕಿಗಳಿಗೆ ಒಂದೊಂದು ಗೆರೆ ಜಾಯಿನ್ ಮಾಡಿ ಇವಾಗ ಅದನ್ನು ಫ್ಲವರ್ ಥರ ಮಾಡಬೇಕು. ಎಲ್ಲ ಇದನ್ನು ಕೂಡಿಸಿ ಆದಮೇಲೆ ಅದು ಒಂದು ಫ್ಲವರ್ ಥರ ಕಾಣಿಸುತ್ತೆ. ಇದು ಬೇಸಿಕ್ ರಂಗೋಲಿ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದಾದಮೇಲೆ ನೆಕ್ಸ್ಟು ಶುರು ಮಾಡ್ತೀಯಾಳೆ. ಇದು ಕೂಡ ಕಾರ್ನರ್ ಚುಕ್ಕಿಯಿಂದ ಶುರುವಾಗಿ ಆ ಚುಕ್ಕಿಯಿಂದ ರೈಟ್ ಸೈಡಿಗೆ 3, ಲೆಫ್ಟ್ ಸೈಡಿಗೆ 3 ಕೂಡಿಸ್ಬೇಕು. ಮತ್ತು ಅದರ ನೆಕ್ಸ್ಟ್ ಲೈನಲ್ಲಿ ಮಧ್ಯ ಚುಕ್ಕಿನ ಗುರುತು ಮಾಡಿಕೊಂಡು ಅಲ್ಲಿಂದ ರೈಟ್ ಸೈಡಿಗೆ 2, ಲೆಫ್ಟ್ ಸೈಡಿಗೆ 2 ಕೂಡಿಸಿ ಅದನ್ನೆರಡು ಜಾಯಿನ್ ಮಾಡಬೇಕು ಆ ಕಡೆ ಈ ಕಡೆ. ನೆಕ್ಸ್ಟು ಮಧ್ಯದಲ್ಲಿ ಬಂದು ಬಾಕ್ಸ್ ಬರೋ ಥರ ಮಾಡ್ಕೋಬೇಕು. ಅದಾದಮೇಲೆ ಇವಾಗ ಬರೆಯೋದಕ್ಕೆ ಶುರುವಾಗಿದೆ ಬಾತುಕೋಳಿ. ನೋಡಿ, ಅದು 4, 4 ಚುಕ್ಕಿನ ಜಾಯಿನ್ ಮಾಡ್ಕೋಬೇಕು. ನೆಕ್ಸ್ಟ್ ಲೈನಲ್ಲಿ 3, ಮತ್ತು ಅದೇ ಚುಕ್ಕಿಯಿಂದ ಮತ್ತು 3 ಈ ಥರ ಜಾಯಿನ್ ಮಾಡಿಕೊಂಡು ಅವೆರಡನ್ನು ಎಡ್ಜಲ್ಲಿ ಕೂಡಿಸಿ ಹಾಫ್ ಕರ್ವ್ ಥರ. ನೆಕ್ಸ್ಟು ಇವಾಗ ಒಂದು ಬಾಕ್ಸ್ ಬರುತ್ತೆ ಅಲ್ಲಿ ಶೇಪು, ಅದನ್ನು ಜಾಯಿನ್ ಮಾಡಬೇಕು. ಇವಾಗ ಕರ್ವ್ ಥರ ಎರಡು ಚುಕ್ಕಿನ ಜಾಯಿನ್ ಮಾಡಿ ನೆಕ್ಸ್ಟು ಕೊಕ್ಕಿನ ಡಿಸೈನ್ ಕೊಟ್ಟು ಮತ್ತು ತಲೆ ಬರುತ್ತೆ ಈ ಥರ, ತಲೆನ ಜಾಯಿನ್ ಮಾಡಿ ಮತ್ತು ಬ್ಯಾಕ್ ಆ ಥರ ಮಾಡಿ ಕಣ್ಣಿಗೆ ರೌಂಡ್ ಅಪ್ ಮಾಡಬೇಕು. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ಸ್ಟಾರ್ಟಿಂಗು, ಇವಾಗ ನೀಟಾಗಿ ನೋಡ್ಕೊಳ್ಳಿ ಇನ್ನೊಂದ್ಸರಿ. 4, 4 ಚುಕ್ಕಿ ಜಾಯಿನ್ ಮಾಡಿ ನೆಕ್ಸ್ಟು 3, 3 ಚುಕ್ಕಿ ಜಾಯಿನ್ ಮಾಡಿ ಅದೆರಡನ್ನು ಕರ್ವ್ ಥರ ಕೂಡಿಸಿ ಆ ಕಡೆ ಈ ಕಡೆ, ಮತ್ತು ಬಾಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಇವಾಗ ಈ ಕಡೆ ಕಾರ್ನರ್ ಚುಕ್ಕಿನ ತಗೊಂಡು ಅಲ್ಲಿಂದ ಒಂದು ಆರ್ಚ್ ಥರ 3 ಚುಕ್ಕಿನ ಸೇರಿಸಿ ರೌಂಡ್ ಮಾಡಬೇಕು. ನೋಡಿ, ಇವಾಗ ಕರೆಕ್ಟಾಗಿ ಈ 3 ಚುಕ್ಕಿನ ರೌಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಕೊಕ್ಕು, ಇವಾಗ ತಲೆ. ನೆಕ್ಸ್ಟ್ ಯಾವ್ಯಾವ ಚುಕ್ಕಿನ ಬಿಟ್ಟಿದ್ದೀರ ಅದನ್ನು ಕರ್ವ್ ಥರ ಜಾಯಿನ್ ಮಾಡ್ಕೊಂಡು ಬರೋದಷ್ಟೆ. ಸೇಮ್ ಇವಾಗ ಈ ಕಡೆ ಹೇಗೆ ಕರ್ವ್ ಬರೆದ್ರೋ 3 ಚುಕ್ಕಿ ಜಾಯಿನ್ ಮಾಡಿ ಆ ಕಡೆನೂ ಹಾಗೆ ಕರ್ವ್ ಬರುತ್ತೆ, ಕಣ್ಣನ್ನ ಮಾರ್ಕ್ ಮಾಡೋದು ಅಷ್ಟೇ. ಇದನ್ನು ಇನ್ನೂ ಒಂದು ಈಸಿ ವೇನಲ್ಲಿ ಬರೀಬಹುದು,
ಅದು ತುಂಬ ಈಸಿ ಎಂಥವ್ರಿಗೂ ಬೇಗ ಅರ್ಥ ಆಗುತ್ತೆ. ಸೊ ನಾನು ಅದನ್ನು ಇನ್ನೊಂದು ವೀಡಿಯೋ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಆ ವೀಡಿಯೋನ ಒಂದ್ಸರಿ ಚೆಕ್ ಮಾಡಿ ಇದೇ ರಂಗೋಲಿ ತುಂಬ ಈಸಿ ಮೆಥಡಲ್ಲಿ ಹೇಗೆ ಬರಿಬೋದು ಅಂತ ಗೊತ್ತಾಗುತ್ತೆ. ನೋಡಿ ಇದ್ರಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಹೇಗೆ ಅದು ಬರೆದಿದ್ದು ಅಂತ. ಸ್ವಲ್ಪ ಈಸಿ ಇದೆ ಈ ಮೆಥಡ್. ಇವಾಗ ಆಲ್ಮೋಸ್ಟ್ ಎಂಡು ಮುಗಿದೋಯಿತು ರಂಗೋಲಿ. ತುಂಬ ಈಸಿ, ಬಟ್ ಸ್ಟಾರ್ಟಿಂಗ್ ನೋಡ್ಕೊಂಡಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಬಟ್ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸುತ್ತೆ ರಂಗೋಲಿ. ನೋಡಿ ಈ ರಂಗೋಲಿ ನಿಮಗೆ ಕಷ್ಟ ಅಂತ ಅನಿಸಿದ್ರೆ ಇದನ್ನು ತುಂಬ ಸಿಂಪಲ್ ವೇನಲ್ಲಿ ಇನ್ನೊಂದು ಥರ ಹೇಗೆ ಬರೆಯೋದು ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಆ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಚೆಕ್ ಮಾಡಬಹುದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.